ಎಲ್ಲರಿಗೂ ಕೂಡ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ಆದರೆ ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಸಂಭವನೀಯ ಪ್ರಶ್ನೆಗಳು, ಇವುಗಳನ್ನು ಕುರಿತು ಮುಖ್ಯಾಂಶಗಳನ್ನು ತಿಳಿಸಿಕೊಡೋದಕ್ಕೆ ಈ ವಿಡಿಯೋ ಮಾಡಿದ್ದೇನೆ. ಪ್ರೌಢಶಾಲಾ ಪುಸ್ತಕವನ್ನು ಆಧರಿಸಿ ಹಲವಾರು ಪ್ರಶ್ನೆಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ. ಹಾಗಾಗಿ ಪ್ರೌಢಶಾಲೆಯ ಸಮಾಜ ವಿಜ್ಞಾನದ ಪುಸ್ತಕವನ್ನು ಆಧರಿಸಿ ಕೆಲವಾರು ಮುಖ್ಯಾಂಶಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಹೇಳುವ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡಿದ್ದೇನೆ. ಹಳೆಯ ಪ್ರಶ್ನಪತ್ರಿಕೆಗಳನ್ನು ವಿಶ್ಲೇಷಿಸಿದಾಗ ಕೆಲವಾರು ಅಂಶಗಳನ್ನು ಆಧರಿಸಿ ಈ ರೀತಿಯ ಪ್ರಶ್ನೆಗಳು ಬರಬಹುದು ಅಂತ ಭಾವಿಸುತ್ತಾ ಕೆಲವಾರು ಸಂಭವನೀಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿರುತ್ತೇನೆ. ಇವುಗಳ ಬಗ್ಗೆ ಪ್ರಶ್ನೆಗಳು ಬರುವ ಸಂಭವನೀಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಇದನ್ನು ನೋಟ್ಸ್ ರೀತಿಯಲ್ಲಿ ಸಂಗ್ರಹಿಸುವುದು ಉತ್ತಮ ಎಂದು ಭಾವಿಸುತ್ತಾ ಈಗ ತರಗತಿಗಳನ್ನು ಪ್ರಾರಂಭಿಸೋಣ. ಮೊದಲನೆಯ ವಿಷಯವಾಗಿ ಸಂವಿಧಾನ. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂವಿಧಾನದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. PSI ಇರ್ಬೋದು, RRB ಇರ್ಬೋದು, SDAA, SDA, FDA, KAS ಇರ್ಬೋದು, ನೆಟ್ ಸ್ಲೆಟ್ಗಳಂತಹ ಪರೀಕ್ಷೆಗಳಲ್ಲಿ, ಇನ್ನಿತರ ಯಾವುದೇ ಪರೀಕ್ಷೆಗಳಲ್ಲೂ ಕೂಡ ನಮ್ಮ ಸಂವಿಧಾನದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಾಗಿ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಭಾರತೀಯ ಪ್ರಜೆಯ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂಡ ಆಗಿರೋದ್ರಿಂದ ಇದರ ಬಗ್ಗೆ ಸಾಮಾನ್ಯ ಜ್ಞಾನ, GK ಕ್ವಶನ್ ಅನ್ನು ಯಾವಾಗಲೂ ಕೂಡ ಕೇಳಲಾಗುತ್ತೆ. ನೀವು ಹಳೆಯ ಪ್ರಶ್ನೆಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದರೆ ಇದಕ್ಕೆ ಸಂಬಂಧಿಸಿದಂತಹ ಹಲವಾರು ಪ್ರಶ್ನೆಗಳನ್ನು ನೋಡ್ಬೋದಾಗಿದೆ. ಹಾಗಾಗಿ ಮುಖ್ಯಾಂಶಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇನೆ. ಪ್ರಮುಖವಾದಂತಹ 25ಕ್ಕೂ ಹೆಚ್ಚು ಪ್ರಮುಖ ಅಂಶಗಳನ್ನು ಸಂವಿಧಾನದ ಬಗ್ಗೆ ಪಟ್ಟಿ ಮಾಡಿದ್ದೇನೆ. ಇದು ಪೂರ್ಣವಾಗಿ ಪ್ರೌಢಶಾಲೆಯನ್ನು ಆಧರಿಸಿದ ಪಠ್ಯಪುಸ್ತಕದಿಂದ ತೆಗೆದುಕೊಂಡಂತಹ ಮುಖ್ಯಾಂಶಗಳಾಗಿದೆ. ಸಂವಿಧಾನ ರಚನಾ ಸಭೆ 1946ರಲ್ಲಿ ನಡೆಯುತ್ತೆ. ಒಟ್ಟು ಸದಸ್ಯರ ಸಂಖ್ಯೆ 389. ಇದೇ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮೈಸೂರಿನಿಂದ ನಾಮಕರಣಗೊಂಡವರು ಎಷ್ಟು ಜನ ಅಂದರೆ 7 ಜನ ಮೈಸೂರಿನಿಂದ ಸಂವಿಧಾನ ರಚನಾ ಸಭೆಗೆ ನಾಮಕರಣಗೊಂಡಿರ್ತಾರೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ 1946ರಲ್ಲಿ ಡಿಸೆಂಬರ್ 9ರಲ್ಲಿ ನಡೆಯುತ್ತೆ. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರ್ಯಾರು ಅಂತ 4 ಆಪ್ಷನ್ ಅನ್ನು ಕೊಟ್ಟು ಕೇಳಲಾಗುತ್ತೆ. ನಾನು ಇಲ್ಲಿ ಎಲ್ಲ ಕಡೆ ನೇರ ಉತ್ತರವನ್ನು ಕೊಡ್ತಾ ಹೋಗಿದ್ದೇನೆ. ಸಚ್ಚಿದಾನಂದ ಸಿನ್ಹಾ ಅವರು. ಇದೇ ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು ಯಾರಾಗಿದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು TT ಕೃಷ್ಣಮಾಚಾರಿಯವರು ಆಗಿರ್ತಾರೆ. ಕರಡು ರಚನಾ ಸಮಿತಿಯ ಅಧ್ಯಕ್ಷರು, ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು BR ಅಂಬೇಡ್ಕರ್ ಅವರು. ಇದರ ಸದಸ್ಯರನ್ನ ನಾವು ನೋಡೋದಾದ್ರೆ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ, ಮಹಮ್ಮದ್ ಸಾದುಲ್ಲಾ, ಸಿ ಮಾಧವರಾವ್. ಇದನ್ನ ಯಾವ ರೀತಿಯಾಗಿ ಪ್ರಶ್ನೆ ಕೇಳಲಾಗತ್ತೆ ಅಂದ್ರೆ 4 ಆಪ್ಷನ್ ಅಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಕರಡು ರಚನಾ ಸಮಿತಿಯ ಸದಸ್ಯರಲ್ಲ, ಅಂದ್ರೆ ಸಂವಿಧಾನದ ಕರಡು ರಚನಾ ಸಮಿತಿಯ ಸದಸ್ಯರಲ್ಲ ಅಂತ 3 ಹೆಸರ ಜೊತೆಗೆ ಮತ್ತೊಂದು ಹೆಸರನ್ನ ಕೊಡಲಾಗುತ್ತೆ. ಈ ರೀತಿಯಾಗಿ ಇದರ ಮೇಲೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಕರಡು ಸಂವಿಧಾನವನ್ನ ಅಂಗೀಕರಿಸಿದ್ದು ಯಾವಾಗ? ನವೆಂಬರ್ 26 1949ರಂದು. ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಜನವರಿ 26 1950. ಸಂವಿಧಾನದ ಪೂರ್ವ ಪೀಠಿಕೆಯನ್ನ ರಾಜಕೀಯ ಜಾತಕ ಅಂತ ಕರೆದವರು ಯಾರು? KM ಮುನ್ಷಿ. ಸಂವಿಧಾನ ಮೂಲತಃ 22 ಭಾಗ, 8 ಅನುಸೂಚಿ, 395 ವಿಧಿಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಯ ನಂತರ ಅದು 25 ಭಾಗ, 12 ಅನುಸೂಚಿ, 465 ವಿಧಿಗಳನ್ನು ಒಳಗೊಂಡಿದೆ. ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಅಂದರೆ ಆಬ್ಜೆಕ್ಟಿವ್ ಕ್ವಶನ್ ಅಲ್ಲಿ ಈ ರೀತಿಯ 4 ಉತ್ತರಗಳನ್ನು ಕೊಡಲಾಗುತ್ತೆ. ಅದರಲ್ಲಿ ಒಂದು ತಪ್ಪನ್ನು ಹೇಳಲಾಗಿರುತ್ತೆ. ಸಂವಿಧಾನದ ಲಕ್ಷಣ ಅಂತನಾದರೂ ಕೇಳ್ಬೋದು, ಯಾವುದು ಸಂವಿಧಾನದ ಲಕ್ಷಣ ಅಂತ. ಅಥವಾ 4 ಆಪ್ಷನ್ ಅಲ್ಲಿ ಇದರಲ್ಲಿ ಯಾವುದು ಸಂವಿಧಾನದ ಲಕ್ಷಣವಲ್ಲ ಅಂತನಾದರೂ ಕೇಳ್ಬೋದು. ಹಾಗಾಗಿ
ಆರು ಮುಖ್ಯ ಸಂವಿಧಾನದ ಲಕ್ಷಣಗಳನ್ನು ನಾವು ನೆನಪಲ್ಲಿಟ್ಕೋಬೇಕು. ಲಿಖಿತ ಸಂವಿಧಾನ, ನಮ್ಯ ಅನಮ್ಯ ಸಂವಿಧಾನ, ಸಂಸದೀಯ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ. ಇದರ ಜೊತೆಗೆ ಮತ್ತು ಆರು ಲಕ್ಷಣಗಳನ್ನು ನೋಡಬಹುದು. ರಾಜ್ಯ ನಿರ್ದೇಶಕ ತತ್ವ, ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕ ಪೌರತ್ವ, ವಯಸ್ಕ ಮತದಾನ ಪದ್ಧತಿ, ದ್ವಿಸದನ ಶಾಸಕಾಂಗ, ಪಕ್ಷ ಪದ್ಧತಿ, ಇದಿಷ್ಟು ಕೂಡ ನಮ್ಮ ಸಂವಿಧಾನದ ಲಕ್ಷಣ. ಲಿಖಿತ ಅಂದರೆ ನಮ್ಮದು ಬರೆದಿರುವಂತಹ ಬರಹ ರೂಪದಲ್ಲಿರುವಂತಹ ಸಂವಿಧಾನ. ನಮ್ಯ ಅನಮ್ಯ ಅಂದರೆ ಸರಳವೂ ಹೌದು ಕಠಿಣವೂ ಹೌದು ಆ ರೀತಿಯ ಸಂವಿಧಾನ. ಅಂದರೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಅಷ್ಟು ಸರಳವಾಗಿ ತಿದ್ದುಪಡಿಗಳು ನಡೆಯೋದಿಲ್ಲ. ಹಾಗಾಗಿ ನಮ್ಯ ಮತ್ತು ಅನಮ್ಯ ಸಂವಿಧಾನ. ಇನ್ನು ಸಂಸದೀಯ ಪದ್ಧತಿಯನ್ನು ಒಳಗೊಂಡಿದೆ. ಗಣತಂತ್ರ ವ್ಯವಸ್ಥೆ ಅಂದರೆ ಚುನಾವಣೆಗಳ ಮೂಲಕ ಪ್ರಜೆಗಳು ಆಯ್ಕೆ ಮಾಡುವಂಥದ್ದು. ಇನ್ನು ಮೂಲಭೂತ ಹಕ್ಕು ನಮಗೆಲ್ಲ ಗೊತ್ತಿದೆ, ಅದರ ಜೊತೆಗೆ ಮೂಲಭೂತ ಕರ್ತವ್ಯಗಳು ಕೂಡ ಹೇಳಲಾಗಿದೆ ಸಂವಿಧಾನದಲ್ಲಿ. ಇನ್ನು ರಾಜ್ಯ ನಿರ್ದೇಶಕ ತತ್ವದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮೂಲಭೂತ ತತ್ವ ಅಂತ ಇದನ್ನ ಕರಿತೇವೆ. ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವುಗಳ ನಡುವೆ ಹಸ್ತಕ್ಷೇಪ ಇರೋದಿಲ್ಲ, ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಇನ್ನು ಏಕ ಪೌರತ್ವ ಅಂತಂದರೆ ನಮ್ಮ ದೇಶದ ಪ್ರಜೆಗಳಾಗಿರೋದ್ರಿಂದ ರಾಷ್ಟ್ರೀಯತೆ ಅನ್ನುವಂತಹ ಒಂದೇ ರೀತಿಯ ಪೌರತ್ವವನ್ನು ನಾವು ಏಕ ಪೌರತ್ವ ಅಂತ ಕರಿತೇವೆ. ಇನ್ನು ವಯಸ್ಕ ಮತದಾನ ಅಂದರೆ ನಮ್ಮೆಲ್ಲರಿಗೂ ಅರಿವಿರುವಂತೆ 18 ವರ್ಷದ ನಂತರ ಮತದಾನದ ಮಾಡುವಂತಹ ಹಕ್ಕನ್ನು ಕೊಡಲಾಗಿದೆ. ದ್ವಿಸದನ ಶಾಸಕಾಂಗವನ್ನು ಒಳಗೊಂಡಿದೆ. ಭಾರತದ ಶಾಸಕಾಂಗವನ್ನು ಸಂಸತ್ತು ಅಂತ ಕರಿತೇವೆ. ಮೇಲ್ಮನೆ ಮತ್ತು ಕೆಳಮನೆ ಎನ್ನುವಂತಹ ಎರಡು ಸದನಗಳನ್ನು ಇದು ಒಳಗೊಂಡಿದೆ. ಮೇಲ್ಮನೆ ರಾಜ್ಯಸಭೆಯಾದರೆ ಕೆಳಮನೆ ಲೋಕಸಭೆಯಾಗಿರುತ್ತೆ. ಇನ್ನು ಪಕ್ಷ ಪದ್ಧತಿಯನ್ನು ನಾವು ಸಂವಿಧಾನದಲ್ಲಿ ಕಾಣಬಹುದು. ನಮ್ಮ ಸಂವಿಧಾನದಲ್ಲಿ ಬಹುಪಕ್ಷ ಪದ್ಧತಿಗೆ ಅನುಮತಿಯನ್ನು ನೀಡಲಾಗಿದೆ. ಹಲವಾರು ಪಕ್ಷಗಳಿರುವುದನ್ನು ನಾವು ಕಾಣಬಹುದು. ಕೆಲವಾರು ದೇಶಗಳೇ ದ್ವಿಪಕ್ಷ ಪದ್ಧತಿಯನ್ನು ಕಾಣ್ಬೋದು. ಇನ್ನು ಕೆಲವು ದೇಶಗಳಲ್ಲಿ ಏಕಪಕ್ಷ ಪದ್ಧತಿಯನ್ನು ಕೂಡ ಕಾಣ್ಬೋದು. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಯೋದಾದ್ರೆ ಆರು ಮೂಲಭೂತ ಹಕ್ಕುಗಳನ್ನು ನೋಡ್ಬೋದು. ಇದು ನಾಲ್ಕನೆಯ ತಿದ್ದುಪಡಿಯಲ್ಲಿ ಆಸ್ತಿಯ ಹಕ್ಕು ಇವುಗಳನ್ನು ರದ್ದುಪಡಿಸಲಾಯಿತು. ಅಂದರೆ 7 ಮೂಲಭೂತ ಹಕ್ಕುಗಳಿದ್ದು ಆಸ್ತಿಯ ಹಕ್ಕು ಕೂಡ ಒಂದು ಹಕ್ಕಾಗಿತ್ತು, ಅದನ್ನು 4ನೇ ತಿದ್ದುಪಡಿಯಲ್ಲಿ ಅದನ್ನು ರದ್ದುಪಡಿಸಲಾಯಿತು. ಇನ್ನು ಉಳಿದಂತೆ 6 ಮೂಲಭೂತ ಹಕ್ಕುಗಳು ಯಾವ್ಯಾವುದು, ಯಾವ ವಿಧಿಯಲ್ಲಿ ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. ಇದನ್ನು ಈ ರೀತಿಯ ಪ್ರಶ್ನೆಗಳನ್ನು ಹೊಂದಿಸಿ ಬರೆಯಲ್ಲಿ ಕೊಡಲಾಗುತ್ತೆ. ಇಲ್ಲಿ ನಮಗೆ ವಿಧಿ ತುಂಬ ಮುಖ್ಯ. ಯಾವ ಯಾವ ವಿಧಿಯಲ್ಲಿ ಯಾವ ಹಕ್ಕನ್ನು ಕೊಡಲಾಗಿದೆ ಅಂತ, ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ ಇದನ್ನು ಹೇಳುತ್ತೆ. ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೆಯ ವಿಧಿ. ಶೋಷಣೆ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25ರಿಂದ 28ನೆಯ ವಿಧಿ. ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು 29-30ನೆಯ ವಿಧಿ. ಸಂವಿಧಾನದ ಪರಿಹಾರದ ಹಕ್ಕು 32ನೆಯ ವಿಧಿಯಲ್ಲಿ ನಾವು ನೋಡಬಹುದು. ಈ ರೀತಿಯ ಪ್ರಶ್ನೆಗಳನ್ನು ಹೊಂದಿಸಿ ಬರೆಯಲಿ ಕೂಡ ಕೇಳ್ಬೋದು, ಅಥವಾ ಯಾವ ವಿಧಿ ಯಾವ ಹಕ್ಕನ್ನು ಪ್ರತಿಪಾದಿಸುತ್ತೆ ಅಂತ ಕೂಡ ಕೇಳ್ಬೋದು, ಅಥವಾ 4 ಆಪ್ಷನಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತ ಕೂಡ ಕೇಳ್ಬೋದು. ಯಾವ ರೀತಿಯ ಪ್ರಶ್ನೆಗಳನ್ನಾದರೂ ಇದರ ಮೇಲೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ನಂತರ ಸಮಾಜವಾದಿ ಸರ್ವಧರ್ಮ ಭಾವನೆ ಪದವನ್ನು ಡ್ಯಾಶ್ ತಿದ್ದುಪಡಿಯಂತೆ ಸೇರ್ಪಡಿಸಲಾಗಿದೆ. 1976ರ 42ನೇ ತಿದ್ದುಪಡಿ. ಸಂವಿಧಾನದ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದರೆ ರಾಷ್ಟ್ರಪತಿಯವರು ಆಗಿರ್ತಾರೆ. ಸಂಯುಕ್ತ ಪದ್ಧತಿಯಂತೆ, ಅಂದರೆ ಸಂಯುಕ್ತ ಪದ್ಧತಿ ಅಂದರೆ ಅಧಿಕಾರದ ಹಂಚಿಕೆ ಆಗಿರುತ್ತೆ. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯ. ಇದನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಕೇಂದ್ರ ಪಟ್ಟಿ 100, ರಾಜ್ಯ ಪಟ್ಟಿ 61, ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಅಧಿಕಾರದ ಹಂಚಿಕೆ ಆಗಿದೆ. ಇದೇ ಸಂಯುಕ್ತ ಪದ್ಧತಿ ಅಂತ ಕರಿತೇವೆ. ಇನ್ನು ಮೂಲಭೂತ ಕರ್ತವ್ಯದ ವಿಧಿಯ ಬಗ್ಗೆ ತಿಳಿಯೋದಾದರೆ 4ನೇ ಎ ಭಾಗದಲ್ಲಿ 51ಎ ವಿಧಿ 11 ಕರ್ತವ್ಯದ ಬಗ್ಗೆ ಚರ್ಚೆ ಮಾಡುತ್ತೆ. 1976ರಲ್ಲಿ 42ನೇ ತಿದ್ದುಪಡಿಯಲ್ಲಿ 10 ಕರ್ತವ್ಯವನ್ನು ಹೇಳಲಾಗಿತ್ತು.
ನಂತರ 2002ರಲ್ಲಿ 86ನೆಯ ತಿದ್ದುಪಡಿಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ಸೇರಿಸಲಾಯಿತು. ಇದು 11ನೆಯ ಮೂಲಭೂತ ಕರ್ತವ್ಯ ಆಗಿದೆ. ಇದರ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಪದ್ಧತಿ. ನಂತರ ರಾಜ್ಯ ನಿರ್ದೇಶಕ ತತ್ವವನ್ನು ಡ್ಯಾಶ್ ಸಂವಿಧಾನದಿಂದ ಪಡೆಯಲಾಗಿದೆ. ಐರಿಷ್ ಸಂವಿಧಾನದಿಂದ ಇದನ್ನು ಪಡೆಯಲಾಗಿದೆ. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಡ್ಯಾಶ್ನ ವಿಧಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. 32ನೆಯ ವಿಧಿಯಲ್ಲಿ ಇದರ ಬಗ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಂವಿಧಾನದ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಪರಮಾದೇಶ ಆಜ್ಞೆ ಅಂತಂದರೆ ಕಾರ್ಯಾಂಗ ಶಾಸಕಾಂಗಕ್ಕೆ ಹೊರಡಿಸಬಹುದು. ಇದನ್ನು ಖಾಸಗಿ ವ್ಯಕ್ತಿಗಳ ಮೇಲೆ, ರಾಜ್ಯಪಾಲರ ಮೇಲೆ, ರಾಷ್ಟ್ರಾಧ್ಯಕ್ಷರ ವಿರುದ್ಧ ಹೊರಡಿಸಲು ಸಾಧ್ಯ ಇಲ್ಲ. ಕೇವಲ ನ್ಯಾಯಾಂಗ ಈ ಪರಮಾದೇಶ ಆಜ್ಞೆಯನ್ನು ಕಾರ್ಯಾಂಗ ಮತ್ತು ಶಾಸಕಾಂಗದ ಮೇಲೆ ಮಾತ್ರ ಹೊರಡಿಸಬಹುದು. ಪ್ರಶ್ನೆಯನ್ನು ಈ ರೀತಿ ಕೇಳಲಾಗತ್ತೆ, ಪರಮಾದೇಶ ಆಜ್ಞೆಯನ್ನು ಈ ಕೆಳಕಂಡ ಯಾವ ವ್ಯಕ್ತಿಗಳ ಮೇಲೆ ಹೊರಡಿಸಲು ಸಾಧ್ಯವಿಲ್ಲ ಅನ್ನುವಂತಹ ಆಪ್ಷನ್ನ 4 ಆಪ್ಷನನ್ನು ಕೊಡಲಾಗತ್ತೆ. ಹಾಗಾಗಿ ಇದಿಷ್ಟು ಅಂಶಗಳನ್ನು ನೆನ್ಪಿಟ್ಕೊಳ್ಳೋದು ಅಗತ್ಯ. ಉನ್ನತ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಸ್ಥಗಿತಗೊಳಿಸಲು ಆಜ್ಞೆಯನ್ನು ಹೊರಡಿಸಿದ್ರೆ, ಅದರ ಕಾರ್ಯಗಳನ್ನು ಸ್ಥಗಿತಗೊಳಿಸಲು ಆಜ್ಞೆಯನ್ನು ಹೊರಡಿಸಿದ್ರೆ ಅದನ್ನು ನಾವು ಪ್ರತಿಬಂಧಕ ಆಜ್ಞೆ ಅಂತ ಕರಿತೇವೆ. ಅದೇ ಉನ್ನತ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಒದಗಿಸುವಂತೆ ಆಜ್ಞೆಯನ್ನು ಕೊಟ್ಟರೆ ಅದನ್ನು ನಾವು ಉತ್ಪ್ರೇಕ್ಷಣಾ ಲೇಖ ಅಂತ ಕರಿತೇವೆ. ಕೊನೆಯ ಅಂಶ, ಕರ್ನಾಟಕ ರಾಜ್ಯವು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿದ್ದು 2009ರಲ್ಲಿ, RTE ಅಂತ ನಾವು ಅದನ್ನು ಕರಿತೇವೆ. ಮುಂದಿನ ನಮ್ಮ ಮತ್ತೊಂದು ವಿಡಿಯೋ ಕೇಂದ್ರ ಸರ್ಕಾರದ ಬಗ್ಗೆ ಪ್ರಮುಖ ಅಂಶಗಳ ಜೊತೆಗೆ ಬರ್ತೇವೆ. ಈ ರೀತಿಯ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿಯ ಪ್ರಶ್ನೆಗಳು ಅಗತ್ಯ ಇದೆಯಾ ಅಥವಾ ಪ್ರಶ್ನ ಪತ್ರಿಕೆಯ ರೂಪದಲ್ಲಿ ಇದೇ ಪ್ರಶ್ನೆಗಳನ್ನು ಕೇಳಬೇಕಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ, ಅಥವಾ ಇದೇ ರೀತಿಯಲ್ಲಿ ನೇರವಾದ ಪ್ರಶ್ನೆ, ನೇರವಾದ ಉತ್ತರಗಳು ಇರುವಂತಹದ್ದು ಅಗತ್ಯನ, ಅಥವಾ ಇದೇ ಅಂಶವನ್ನು, ಇದೇ ಮುಖ್ಯಾಂಶಗಳನ್ನು ಪ್ರಶ್ನೆಯ ರೂಪದಲ್ಲಿ ಕೊಡಬೇಕಾ ಅಥವಾ ಪ್ರಶ್ನ ಪತ್ರಿಕೆಯ ರೂಪದಲ್ಲಿ ಕೊಟ್ಟರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ಮೊದಲ ಬಾರಿಗೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಯ ಎಲ್ಲ ತರಗತಿಗಳನ್ನು ಕನ್ನಡಕ್ಕೆ ಸಂಬಂಧಿಸಿದಂತೆ ವೀಕ್ಷಿಸಬೇಕು ಅಂದರೆ ಇದೇ ವಿಡಿಯೋ ಕೆಳಗಡೆ ಭಾವಚಿತ್ರ ಇದೆ, ಅದ್ರ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸ್ಬೋದು ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.